ದ್ರಾಕ್ಷಿಯಲ್ಲಿ ಗುಣಮಟ್ಟದ ಜೊತೆಗೆ ಉತ್ತಮ ಫಸಲು ತೆಗೆಯುವಲ್ಲಿ ರೈತರಿಗೆ ಕೆಲವು ಸಮಸ್ಯೆಗಳು ಎದುರಾಗುತ್ತೆ. ಅವುಗಳಲ್ಲಿ ಕೀಟ ರೋಗಗಳ ಬಾಧೆ ಕೂಡ ಒಂದು. ದ್ರಾಕ್ಷಿಗೆ ಚಳಿಗಾಲದಲ್ಲಿ ಕಾಡುವ ಪ್ರಮುಖ ರೋಗ ಅಂದ್ರೆ ಬೂದಿ ರೋಗ. ಹೀಗಾಗಿ ದ್ರಾಕ್ಷಿ ಬೆಳೆಗಾರರು ಈ ರೋಗದ ಬಗ್ಗೆ ಹೆಚ್ಚು ಎಚ್ಚರ ವಹಿಸಬೇಕು ಅಂತಾರೆ ಬಾಗಲಕೋಟೆಯ ತೋಟಗಾರಿಕೆ ಸಂಶೋಧನಾ ಮತ್ತು ವಿಸ್ತರಣಾ ಘಟಕದ ಸಸ್ಯ ರೋಗಶಾಸ್ತ್ರಜ್ಞ ಡಾಕ್ಟರ್ ರಮೇಶ್. ದ್ರಾಕ್ಷಿ ರಾಜ್ಯದ ಉತ್ತರ ಮತ್ತು ದಕ್ಷಿಣ ಭಾಗದ ಕೆಲವು ಜಿಲ್ಲೆಗಳಲ್ಲಿ ಇದರ ಬೇಸಾಯ ಹೆಚ್ಚಿದೆ. ವಿಜಯಪುರ ದ್ರಾಕ್ಷಿ ಉತ್ಪಾದನೆಯಲ್ಲಿ ಮುಂಚೂಣಿಯಲ್ಲಿರುವಂತದ್ದು. ಈ ಬೆಳೆಯ ಬೇಸಾಯದಲ್ಲಿ ಮುಖ್ಯವಾಗಿ ರೋಗಗಳಿಂದ ತುಂಬಾ ನಷ್ಟವನ್ನ ಅನುಭವಿಸ್ತಾನೆ ದ್ರಾಕ್ಷಿ ಬೆಳೆಗಾರ. ಚಳಿಗಾಲದಲ್ಲಿ ಅದರಲ್ಲೂ ಹಣ್ಣು ಬಿಡುವ ಸಮಯದಲ್ಲಿ ಬೂದು ರೋಗದಿಂದ ಹೆಚ್ಚು ನಷ್ಟ ಅನುಭವಿಸೋದನ್ನ ನೋಡಬಹುದು. ರೋಗದ ಲಕ್ಷಣಗಳು ಅಂದ್ರೆ ಎಲೆ ಹಣ್ಣು ಮತ್ತು ಗೊಂಚಲಿನ ಮೇಲೆ ಬಾಧೆಯ ಲಕ್ಷಣಗಳು ಕಂಡುಬರುತ್ತೆ. ಎಲೆಯ ಮೇಲೆ ಮತ್ತು ಕೆಳಭಾಗದಲ್ಲಿ ಬಿಳಿ ಶಿಲೀಂಧ್ರದ ಬೆಳವಣಿಗೆಯನ್ನ ನೋಡಬಹುದು. ನಂತರ ಎಲೆ ಕಪ್ಪಾಗಿ ಒಣಗಲು ಪ್ರಾರಂಭಿಸುತ್ತೆ. ಹಾಗೇನೆ ಹಣ್ಣಿನ ಗೊಂಚಲು ಕೂಡ ಕಪ್ಪಾಗಿ ಸಣ್ಣ ಕಾಯಿಗಳು ಉದುರೋದಕ್ಕೆ ಪ್ರಾರಂಭಿಸುತ್ತೆ. ದೊಡ್ಡ ಕಾಯಿಗಳು ಒಡೆಯೋದನ್ನ ನೋಡಬಹುದು. ಇದನ್ನ ನಿಯಂತ್ರಿಸದೇ ಇದ್ರೆ ರೋಗಾಣು ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಹಬ್ಬುತ್ತಾ ಅಕ್ಕಪಕ್ಕದ ತೋಟಗಳಿಗೂ ಹರಡುತ್ತೆ. ಬೂದಿ ರೋಗವು ಚಳಿಗಾಲದಲ್ಲಿ ಅತ್ಯಂತ ಹೆಚ್ಚಾಗಿ ದ್ರಾಕ್ಷಿ ಬೆಳೆಗೆ ಕಾಡುವಂತಹ ರೋಗವಾಗಿದೆ. ಈ ರೋಗವು ದ್ರಾಕ್ಷಿ ಬೆಳೆಯಲ್ಲಿ ಎಲ್ಲಾ ಹಂತದಲ್ಲಿ ಕೂಡ ಕಂಡುಬರುತ್ತದೆ. ಆದ್ದರಿಂದ ರೈತರು ಸತತವಾಗಿ ಈ ರೋಗ ನಿರ್ವಹಣೆಗಾಗಿ ಸಿಂಪಡಣೆಯನ್ನು ಮಾಡುತ್ತಾರೆ. ಇದರಿಂದಾಗಿ ನಾವು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ದ್ರಾಕ್ಷಿಯನ್ನು ರಫ್ತು ಮಾಡಬೇಕಾದರೆ ರಾಸಾಯನಿಕ ಅಂಶ ಉಳಿಕೆ ಕಂಡುಬರುವುದರಿಂದಾಗಿ ಇವತ್ತಿನ ದಿನ ಸ್ವಲ್ಪ ಮಟ್ಟಿಗೆ ನಾವು ರಫ್ತನ್ನು ದ್ರಾಕ್ಷಿಯಲ್ಲಿ ಕಡಿಮೆ ಆಗಿದೆ. ಅದರ ಜೊತೆಯಲ್ಲಿ ಈ ರೋಗವನ್ನು ನಾವು ಸರಿಯಾಗಿ ನಿರ್ವಹಣೆ ಮಾಡದೇ ಹೋದಲ್ಲಿ ಸರಿಸುಮಾರು 40-88% ಬೆಳೆ ಹಾನಿಯಾಗಿರುವುದನ್ನು ಕೂಡ ನಾವು ಕಾಣ್ತಾ ಇದ್ದೇವೆ. ಈ ರೋಗದ ನಿರ್ವಹಣೆಗೆ ರೈತರು ಸಮಗ್ರ ಕ್ರಮಗಳನ್ನು ಅನುಸರಿಸಬೇಕು. ಗಿಡದ ಭಾಗಕ್ಕೆ ಸರಿಯಾಗಿ ಗಾಳಿ ಬೆಳಕು ಬೀಳುವಂತೆ ವ್ಯವಸ್ಥೆ ಮಾಡಬೇಕು. ಅತಿಯಾಗಿ ಬಾಧೆಗೊಳಗಾದ ಗೊಂಚಲುಗಳನ್ನ ಕಿತ್ತು ನಾಶಪಡಿಸಬೇಕು. ಇನ್ನು ರಾಸಾಯನಿಕಗಳನ್ನ ಸಿಂಪರಣೆ ಮಾಡಬೇಕಾದ್ರೆ ಎಕರೆಗೆ 400 ಲೀಟರ್ ದ್ರಾವಣವನ್ನ ಬಳಕೆ ಮಾಡಬೇಕಾಗತ್ತೆ. ಮಳೆಗಾಲದಲ್ಲಿ ಇದರ ಹತೋಟಿಗೆ ಪ್ರತಿ ಲೀಟರ್ ನೀರಿಗೆ 2 ಗ್ರಾಂ ನೀರಿನಲ್ಲಿ ಕರಗುವ ಗಂಧಕ, 1 ಮಿಲಿ ಹೆಕ್ಸಾಕೋನಜೋಲ್, 10 ಗ್ರಾಂ ಪೊಟ್ಯಾಷಿಯಂ ಬೈಕಾರ್ಬೊನೇಟ್, 0.3 ಮಿಲಿ ಡೈನೋಕ್ಯಾಪ್ ಬೆರೆಸಿ ಸಿಂಪಡಿಸಬೇಕು. ಇನ್ನು ಈ ರೋಗದ ಬಾಧೆ ಅಕ್ಟೋಬರ್ ಚಾಟನೆಯ ನಂತರ ಅತಿ ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತೆ. ಈ ಸಮಯದಲ್ಲಿ ರೈತರು ರೋಗದ ನಿಯಂತ್ರಣಕ್ಕೆ ಹಂತ ಹಂತವಾಗಿ ರಾಸಾಯನಿಕಗಳನ್ನ ಸಿಂಪರಣೆ ಮಾಡಬೇಕು ಅಂತಾರೆ ತಜ್ಞರು. ರೋಗದ ಬಾಧೆ ಅತ್ಯಂತ ಹೆಚ್ಚಾಗಿ ನಮಗೇನಪ್ಪ ಅಂದರೆ ಈ ಒಂದು ಹಣ್ಣಿನ ಚಾಟ್ನಿ ಅಂದರೆ ಅಕ್ಟೋಬರ್ ಚಾಟ್ನಿ ನಂತರ ನಾವು ಇದನ್ನು ಕಾಣ್ತೀವಿ. ಸೊ ಇದರ ನಿರ್ವಹಣೆ ನಾವೇನಂದ್ರೆ ಮೊದಲಿನಿಂದಲೇ ಮಾಡ್ತಕ್ಕಂಥದ್ದು ಬಹಳ ಪ್ರಮುಖವಾಗಿರ್ತದೆ. ಸೊ ಅದಕ್ಕೋಸ್ಕರವಾಗಿ ನಾವೇನಪ್ಪ ಅಂದರೆ ಕೆಲವೊಂದು ಹಂತಗಳನ್ನು ಮಾಡ್ಕೊಳ್ಬೇಕಾಗುತ್ತೆ. ಇದು ಮೊದಲೇದಾಗಿ ಚಾಟ್ನಿ ಮಾಡಿದ 35-50 ದಿನ ಹಂತದಲ್ಲಿ. ಸೊ ಇದನ್ನು ನಾವೇನಪ್ಪ ಅಂದರೆ ಹೂ ಬಿಡುವ ಮತ್ತು ಕಾಯಿ ಕಟ್ಟುವ ಹಂತ ಅಂತೇಳಿ ಕರಿತೀವಿ. ಸೊ ಈ ಹಂತದಲ್ಲಿ ಏನಾಗ್ತದಪ್ಪ ಅಂದರೆ ರೋಗಾಣು ಎಲೆಯಲ್ಲಿ ಮತ್ತು ಟೊಂಗೆಯಲ್ಲಿ ಇರ್ತಕ್ಕಂಥ ರೋಗಾಣು ಹೊಸ ಎಲೆಗಳಿಗೆ ಹರಡ್ತಕ್ಕಂಥ ಚಾನ್ಸ್ ಇರುತ್ತೆ. ಅದಕ್ಕೋಸ್ಕರವಾಗಿ ನಾವು ಈ ಇಲ್ಲೇ ರೋಗವನ್ನು ಬರದ ರೀತಿಯಲ್ಲಿ ಈ 15 ದಿನದಲ್ಲಿ 2-3 ಬಾರಿ ಸ್ಪೀಡನಾಶಕಗಳನ್ನು ಸಿಂಪಡಣೆ ಮಾಡಬೇಕಾಗತ್ತೆ. ಸೊ ಇದಕ್ಕೋಸ್ಕರವಾಗಿ ಏನಪ್ಪ ಅಂದರೆ ಅಜಾಕ್ಸಿಸ್ಟ್ರೋಬಿನ್ 0.5 ml/L, ಪೆಂಕೊನೊಜೋಲ್,
1 ml ಪರ್ ಲೀಟರ್ ಕ್ರೈಸಾಕ್ಸಿಮಿಥಾಲ್ ಇದನ್ನು 600 ರಿಂದ 700 ml ಪ್ರತಿ ಹೆಕ್ಟರ್ಗೆ. ಅದೇ ರೀತಿ ನೀರಿನಲ್ಲಿ ಕರಗುವ ಗಂಧಕ ಇದನ್ನು 2 ಗ್ರಾಂ ಪ್ರತಿ ಲೀಟರ್ನಿಗೆ ಬೆರೆಸಿ ಸಿಂಪಡಣೆ ಮಾಡ್ತಕ್ಕಂಥದ್ದು. ಈ ಚಾಟ್ನಿಯಾದ 50 ರಿಂದ 60 ದಿನ ಈ ಹಂತದಲ್ಲಿ 2 ರಿಂದ 3 ಬಾರಿ ನಾವು ಸಿಂಪಡಣೆಯನ್ನು ಕೈಗೊಳ್ಬೇಕಾಗತ್ತೆ. ಈ ಹಂತದಲ್ಲಿ ಏನಪ್ಪ ಅಂದರೆ ರೋಗ ಗೊನೆಗೆ ಬರ್ತಕ್ಕಂಥದ್ದು ಬಹಳ ಇರ್ತದೆ. ಸೊ ಅದಕ್ಕೋಸ್ಕರವಾಗಿ ನಾವೇನಪ್ಪ ಅಂದರೆ ಶಿಲೀಂಧ್ರನಾಶಗಳನ್ನು ಮುಂಜಾಗ್ರತ ಕ್ರಮವಾಗಿ ನಾವಿಲ್ಲಿ ಸಿಂಪಡಣೆಯನ್ನು ಕೈಗೊಳ್ಬೇಕಾಗತ್ತೆ. ಸೊ ಇದಕ್ಕೋಸ್ಕರವಾಗಿ ನಾ ಅಂದರೆ ಡೈಫನ್ಕೋನೋಜೋಲ್ ಇದನ್ನು 0.5 ml ಪ್ರತಿ ಲೀಟರ್ ನೀರಿಗೆ, ಮೈಕ್ಲೋಬುಟನಿಲ್ ಇದನ್ನು 0.4 ಗ್ರಾಂ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಇಲ್ಲಿ ನಾವು ಸಿಂಪಡಣೆಯನ್ನು ಕೈಗೊಳ್ಬೇಕಾಗತ್ತೆ. ಅದೇ ರೀತಿಯಾಗಿ ಚಾಟ್ನಿ ಆದ 60 ರಿಂದ 80 ದಿನದ ಹಂತದಲ್ಲಿ, ಈ ಒಂದು ಹಂತದಲ್ಲಿ ಏನಪ್ಪ ಅಂದರೆ ಇನ್ನೂ ನಮಗೆ ರೋಗ ಕಂಡುಬಂದರೆ, ಸೊ ಈ ನಾನು ಹೇಳಿರ್ತಕ್ಕಂತಹ ಶಿಲೀಂಧ್ರ ನಾಶಕದಲ್ಲಿ 5 ಗ್ರಾಂ ಪ್ರತಿ ಲೀಟರ್ ನೀರಿಗೆ ಪೊಟ್ಯಾಸಿಯಂ ಬೈಕಾರ್ಬೊನೇಟ್ ಇದನ್ನು ಮಿಶ್ರಣ ಮಾಡಿ ನಾವು ಸಿಂಪಡಣೆ ಮಾಡಬೇಕಾಗತ್ತೆ. ಇಲ್ಲಿ ಪೊಟ್ಯಾಸಿಯಂ ಬೈಕಾರ್ಬೊನೇಟ್ ನಾವು ಮಿಶ್ರಣ ಮಾಡೋದ್ರಿಂದಾಗಿ ಸೊ ಈ ಒಂದು ಪೀಡೆನಾಶಕದ ಸಾಮರ್ಥ್ಯವನ್ನು ಹೆಚ್ಚಿಸುತ್ತದೆ. ಅದರ ಜೊತೆಯಲ್ಲಿ ಈ ರೋಗವನ್ನು ಬೇಗನೆ ಕಂಟ್ರೋಲ್ಗೆ ಬರೋಕ್ಕೆ ಇದೇನಾಗುತ್ತೆ ಸಹಕಾರವನ್ನು ನೀಡುತ್ತದೆ. ಸೊ ಚಾಟಿನಿಯಾದ 80 ದಿನದಿಂದ ಕಟಾವುವರೆಗೆ, ಸೊ ಈ ಒಂದು ಹಂತದಲ್ಲಿ ನಾವು ಪೀಡೆನಾಶಕಗಳನ್ನು ಬಹಳ ಸ್ವಲ್ಪ ಯೋಚನೆ ಮಾಡಿ ಸಿಂಪಡಣೆಯನ್ನು ಮಾಡಬೇಕಾಗುತ್ತೆ. ಅದರ ಜೊತೆಯಲ್ಲಿ ಏನಪ್ಪ ಅಂದರೆ ನಾವು ಜೈವಿಕ ರೋಗನಾಶಕಗಳನ್ನು ಈ ಹಂತದಲ್ಲಿ ಸಿಂಪಡಣೆ ಮಾಡಬೇಕಾಗುತ್ತದೆ. ಸೊ ಜೈವಿಕ ರೋಗನಾಶಕಗಳಂದರೆ ಟ್ರೈಕೋಡ್ರಮ ಇದನ್ನು 4 ರಿಂದ 5 ಗ್ರಾಂ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸ್ತಕ್ಕಂಥದ್ದು, ಅಥವಾ ಅಂಪಿಲೋಮೈಸಿಸ್ ಕುಸ್ಕಾಲಿಸ್ ಇದನ್ನು AQ10 ಅಂತಾರೆ, ಇದನ್ನೇನಪ್ಪ ಅಂದರೆ 3 ರಿಂದ 5 ml ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸ್ತಕ್ಕಂಥದ್ದು, ಅಥವಾ ಬೆಸಿಲಸ್ ಸಬ್ಟಿಲಿಸ್ ಇದನ್ನಪ್ಪ ಅಂದರೆ 4 ರಿಂದ 5 ಗ್ರಾಂ ಪ್ರತಿ ಲೀಟರ್ಗೆ ಬೆರೆಸಿ ಸಿಂಪಡಿಸ್ತಕ್ಕಂಥದ್ದು. ಪೀಡೆನಾಶಕಗಳನ್ನು ಸಿಂಪಡಿಸಬೇಕಾದ್ರೆ ಕೆಲವೊಂದು ಮುಂಜಾಗ್ರತೆ ಕ್ರಮಗಳನ್ನು ಕೈಗೊಳ್ಳಬೇಕಾಗತ್ತೆ. ಅದರಲ್ಲಿ ಪ್ರಮುಖವಾಗಿಯಪ್ಪ ಅಂದರೆ ರೈತರು ಒಂದು ಅಂತರ್ವ್ಯಾಪ್ತಿ ಪೀಡೆನಾಶಕವನ್ನು ಸಿಂಪಡಿಸಿದ ನಂತರ ಸ್ಪರ್ಶ ಶಿಲೀಂಧ್ರ ನಾಶಕವನ್ನು ನಾವು ಸಿಂಪಡಿಸಬೇಕಾಗತ್ತೆ. ಉಷ್ಣಾಂಶ 35 ರಿಂದ 40 ಡಿಗ್ರಿ ಸೆಲ್ಸಿಯಸ್ ಇದ್ದಾಗ ನಾವು ಈ ಒಂದು ನೀರಿನಲ್ಲಿ ಕರಗುವ ಗಂಧಕವನ್ನು ಸಿಂಪಡಣೆ ಮಾಡೋದು ಸ್ವಲ್ಪ ಕಡಿಮೆ ಮಾಡಬೇಕಾಗತ್ತೆ. ಒಟ್ಟಾರೆ ರೈತರು ರೋಗ ಬಂದ ಮೇಲೆ ಎಚ್ಚೆತ್ತುಕೊಳ್ಳೋದಕ್ಕಿಂತ ಮುಂಜಾಗ್ರತಾ ಕ್ರಮವಾಗಿ ಸೂಕ್ತ ಕ್ರಮಗಳನ್ನು ಅನುಸರಿಸೋದು ಹೆಚ್ಚು ಸೂಕ್ತ. ಇದರಿಂದ ಕಡಿಮೆ ಖರ್ಚಿನಲ್ಲಿ ರೋಗವನ್ನು ಹತೋಟಿಯಲ್ಲಿಟ್ಟು ಗುಣಮಟ್ಟದ ಫಸಲನ್ನ ಪಡೆಯಬಹುದು. ಕರ್ನಾಟಕದಲ್ಲಿರುವ ಏಕೈಕ ಎಮ್ಮೆ ತಳಿ ಸಂವರ್ಧನಾ ಕೇಂದ್ರ. ಕಳೆದ 40 ವರ್ಷಗಳಿಂದ ಹೆಚ್ಚು ಕಾಲ ಕಾರ್ಯನಿರ್ವಹಿಸ್ತಾ ಇರೋ ಇದು 2 ಪ್ರಮುಖ ಎಮ್ಮೆ ತಳಿಗಳನ್ನ ಪಾಲನೆ ಪೋಷಣೆ ಮಾಡಿ ಉತ್ಕೃಷ್ಟ ಗುಣಮಟ್ಟದ ಕೋಣಗಳನ್ನ ತಯಾರು ಮಾಡ್ತಾ ಇದೆ. ಈ ಕುರಿತ ರಿಪೋರ್ಟ್ ಇಲ್ಲಿದೆ ನೋಡಿ. ಅತ್ತ ಎಮ್ಮೆಗಳ ಪಾಲನೆಯಲ್ಲಿ ತೊಡಗಿರೋ ಕಾರ್ಮಿಕರು, ಇತ್ತ ಅವುಗಳ ಆರೋಗ್ಯದ ಬಗ್ಗೆ ವಿಚಾರಿಸ್ತಾ ಇರೋ ಪಶು ವೈದ್ಯಾಧಿಕಾರಿ. ಹೌದು, ಇದೇ ಧಾರವಾಡ ತಾಲೂಕಿನ ತೇಗೂರು ಗ್ರಾಮದ ಹೊರವಲಯದಲ್ಲಿರೋ ಎಮ್ಮೆ ತಳಿ ಸಂವರ್ಧನಾ ಕೇಂದ್ರ. ಪ್ರಾರಂಭದಲ್ಲಿ ಅಂದ್ರೆ 1910ರಲ್ಲಿ ಜಾನುವಾರು ಸಂವರ್ಧನಾ ಕೇಂದ್ರವಾಗಿತ್ತು ಇದು. ತದನಂತರ 1976ರಲ್ಲಿ ಎಮ್ಮೆ ತಳಿ ಸಂವರ್ಧನಾ ಕೇಂದ್ರ ಅಂತ ಮರು ನಾಮಕರಣ ಮಾಡಲಾಯಿತು. ಹೆಚ್ಚು ಹಾಲು ಉತ್ಪಾದನಾ ಸಾಮರ್ಥ್ಯವುಳ್ಳ ಸುರ್ತಿ ಮತ್ತು ಮುರ್ರಾ ಎಮ್ಮೆಗಳ ಪಾಲನೆ ಪೋಷಣೆ ಮಾಡಿ ಅವುಗಳಿಂದ ಹುಟ್ಟಿದ ಉತ್ಕೃಷ್ಟ ಕೋಣಗಳನ್ನು ಬೆಳೆಸಿ ವೀರ್ಯ ಉತ್ಪಾದನಾ ಕೇಂದ್ರಕ್ಕೆ ನೀಡೋದು ಈ ಕೇಂದ್ರದ ಮೂಲ ಉದ್ದೇಶ. ಜೊತೆಗೆ ಇಲ್ಲಿ ಎಮ್ಮೆ ಸಾಕಾಣಿಕೆಯ ಬಗ್ಗೆ ಆಸಕ್ತರಿಗೆ ತರಬೇತಿಯನ್ನೂ ನೀಡಲಾಗುತ್ತೆ ಅಂತಾರೆ ಇಲ್ಲಿನ ಮುಖ್ಯ ಪಶು ವೈದ್ಯಾಧಿಕಾರಿ ಡಾಕ್ಟರ್ ಅನಿಲ್ ಕುಮಾರ್. ಎಮ್ಮೆ ತಳಿ ಸಂವರ್ಧನಾ ಕೇಂದ್ರ
ತೇಗೂರು ಕ್ಷೇತ್ರವು 1910ರಲ್ಲಿ ಜಾನುವಾರು ಕ್ಷೇತ್ರವೆಂದು ಪ್ರಾರಂಭವಾಗಿದ್ದು ಅನೇಕ ರೂಪಾಂತರಗೊಂಡು 1976ರಲ್ಲಿ ಎಮ್ಮೆ ತಳಿ ಸಂವರ್ಧನಾ ಕೇಂದ್ರ ತೇಗೂರು ಅಂತಂದು ನಾಮಕರಣ ಮಾಡಿ ಈ ಮರುಸ್ಥಾಪಿಸಲಾಯಿತು. ಈ ಕ್ಷೇತ್ರದಲ್ಲಿ ಮುಖ್ಯವಾಗಿ ನಾವು ಸುರ್ತಿ ಮತ್ತು ಮುರ್ರಾ ಎಮ್ಮೆ ತಳಿಗಳನ್ನು ಪಾಲನೆ ಮತ್ತು ಪೋಷಣೆ ಮಾಡ್ತಾ ಇದ್ದೀವಿ. ಇದರ ಮುಖ್ಯ ಉದ್ದೇಶ ಉತ್ಕೃಷ್ಟ ಹಾಲನ್ನು ಉತ್ಪಾದನೆ ಮಾಡತಕ್ಕಂತಹ ಎಮ್ಮೆಗಳಿಂದ ಹುಟ್ಟುವ ಉತ್ಕೃಷ್ಟ ಕೋಣಗಳನ್ನು ವೀರ್ಯೋತ್ಪಾದನಾ ಕೇಂದ್ರಗಳಿಗೆ ಸರಬರಾಜು ಮಾಡುವುದು ಇದರ ಮೂಲ ಉದ್ದೇಶವಾಗಿದೆ. ಇಲ್ಲಿ ಹುಟ್ಟಿರತಕ್ಕಂಥ ಈಗ ಸುರ್ತಿ ಅಥವಾ ಮುರ್ರಾ ಜಾನುವಾರುಗಳು ಯಾವ ಉತ್ಕೃಷ್ಟ ಯಾವ ಹೆಚ್ಚಿನ ಹಾಲಿನ ಇಳುವರಿ ತರತಕ್ಕಂಥ ತಾಯಿಗೆ ಹುಟ್ಟಿದ ಕೋಣಗಳನ್ನು ನಾವು ವೀರ ಸಂಕಲನ ಕೇಂದ್ರಗಳಿಗೆ ಕೊಡ್ತಾ ಇದ್ದು, ವೀರ ಸಂಕಲನ ಕೇಂದ್ರದವರು ಸದರಿ ಒಂದು ಇದರದು ಕೋಣದ ವೀರ್ಯವನ್ನು ತೆಗೆದುಕೊಂಡು ರೈತರಿಗೆ ವೀರ್ಯ ನಲಿಕೆ ಮುಖಾಂತರ ಹಂಚುವ ಒಂದು ಕಾರ್ಯಕ್ರಮವನ್ನು ಮಾಡ್ತಾರೆ, ಹಂಚುವ ಒಂದು ಪ್ರೊಸೆಸ್ ಇದೆ, ಅದಕ್ಕೆ ಮಾಡುವುದು ಇದು ಮುಖ್ಯ ಉದ್ದೇಶ. ಇದು ಅಲ್ಲದೆ ಕ್ಷೇತ್ರದಲ್ಲಿ ಮೇವಿನ ಬೆಳೆಗಳ ಪ್ರಾತ್ಯಕ್ಷತೆಗಳಿದ್ದು ರೈತ ಬಾಂಧವರಿಗೆ ಪ್ರಾತ್ಯಕ್ಷತೆಗಳನ್ನು ಪ್ರದರ್ಶಿಸುವುದು, ತರಬೇತಿಯನ್ನು ನೀಡುವುದು, ಅಲ್ಲದೆ ನಾವು ಬರಗಾಲದಲ್ಲಿ ಬರಗಾಲದ ಸಮಯದಲ್ಲಿ ಹೆಚ್ಚುವರಿಯಾಗಿ ಉಳಿದಿರತಕ್ಕಂತಹ ಒಣಮೇವನ್ನು ನಾವು ಬರಪೀಡಿತ ಪ್ರದೇಶಗಳಿಗೆ ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಇಲ್ಲಿಂದ ಮಾಡ್ತಾ ಇದ್ದೀವಿ. ಸದ್ಯ ಇಲ್ಲಿ 136 ನಮ್ಮ ಜಾನುವಾರುಗಳಿದ್ದು ಇದರಲ್ಲಿ ಒಂದು 35 ಎಮ್ಮೆಗಳನ್ನು ನಾವು ಈಗ ಸಾಕ್ತಾ ಇದ್ದೀವಿ, ಮತ್ತು ಒಂದು 50 ಮನಕಗಳು, ಒಂದು 26 ಕೋಣಗಳು ಇದ್ದಾವೆ. ಈ ಕೋಣಕರುಗಳನ್ನು ಹಾಗೂ ಮನಕಗಳನ್ನು ಹೆಚ್ಚುವರಿಯಾಗಿರ್ತಕ್ಕಂಥ ಮನಕಗಳನ್ನು ನಾವು ಇಲ್ಲಿ ಪ್ರತಿ ವರ್ಷ ನಾವು ಬಹಿರಂಗ ಹರಾಜಿನ ಮೂಲಕ ಲೀಲಾವು ಮಾಡಿ ಅವುಗಳನ್ನು ರೈತರಿಗೆ ಮತ್ತು ಉತ್ಪಾದನೆ ಮಾಡ್ತಕ್ಕಂತಹ ಒಂದು ಹೈನೋದ್ಯಮಿಗಳಿಗೆ ಅವುಗಳನ್ನು ವಿತರಿಸುವ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇರ್ತೀವಿ. ಇನ್ನು ಸುರ್ತಿ ಮತ್ತು ಮುರ್ರಾ ದೇಶದಲ್ಲಿ ಸಾಕಾಣೆ ಮಾಡಲಾಗೋ ಉತ್ತಮ ಎಮ್ಮೆ ತಳಿಗಳು ಅಂತ ಹೇಳಬಹುದು. ರಾಜ್ಯದ ಉತ್ತರ ಭಾಗದಲ್ಲಿ ಇವುಗಳನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ಸಾಕಾಣೆ ಮಾಡಲಾಗುತ್ತೆ. ಉತ್ತರ ಕರ್ನಾಟಕದ ಹವಾಮಾನಕ್ಕೆ ಹೊಂದಿಕೊಂಡು ಉತ್ತಮ ಹಾಲಿನ ಇಳುವರಿ ಕೊಡುವ ಸಾಮರ್ಥ್ಯ ಈ ತಳಿಗಳಿಗಿದೆ. ಪ್ರಸ್ತುತ ಈ ಎಮ್ಮೆ ಸಂವರ್ಧನಾ ಕೇಂದ್ರದಲ್ಲಿ ಒಟ್ಟು 136 ಜಾನುವಾರುಗಳಿದ್ದು 35 ಎಮ್ಮೆ, 50 ಮಣಕ ಮತ್ತು 26 ಕೋಣಗಳಿವೆ. ಇವುಗಳನ್ನು ತುಂಬಾ ವೈಜ್ಞಾನಿಕವಾಗಿ ನಿರ್ವಹಣೆ ಮಾಡಲಾಗ್ತಾ ಇದ್ದು ಶೆಡ್ ಅನ್ನ ಆಧುನಿಕ ವಿಧಾನದಲ್ಲಿ ನಿರ್ಮಿಸಲಾಗಿದೆ. ಆಧುನಿಕ ಹೈನುಗಾರಿಕೆ ಶೆಡ್ಡು, ಆಮೇಲೆ ಒಂದು ಮುರ್ರಾ ಶೆಡ್, ಇದು ಹೆಡ್ ಟು ಹೆಡ್ ಇದೆ, ಇನ್ನೊಂದು ಟೇಲ್ ಟು ಟೇಲ್ ಶೆಡ್ ಇದೆ, ಒಂದು ಎಕೋ ಫ್ರೆಂಡ್ಲಿ ಅಂತಂದು ಇನ್ನೊಂದು ಶೆಡ್ ಇದೆ. ಇವು ಪ್ರತ್ಯೇಕವಾಗಿ ನಾವು ಇದರಲ್ಲಿ ಎಮ್ಮೆಗಳನ್ನು ಸಾಕುವಂತಹ ಶೆಡ್ಡು, ಮಣಕಗಳನ್ನು ಸಾಕ್ತಕ್ಕಂಥ ಶೆಡ್ಡು, ಕೋಣಕರುಗಳನ್ನು ಸಾಕ್ತಕ್ಕಂಥ ಶೆಡ್ಡುಗಳನ್ನು ಎಲ್ಲವನ್ನು ಪ್ರತ್ಯೇಕವಾಗಿ ನಾವು ಇಲ್ಲೇ ವಿಂಗಡಿಸಿ ಅವುಗಳನ್ನು ಮೇಯಿಸ್ತಾ ಇದ್ದೀವಿ. ಈ ಕ್ಷೇತ್ರದಲ್ಲಿ ನಾವು ಒಂದು ದಿನಕ್ಕೆ 30 ಕೆಜಿಯಷ್ಟು ಹಸಿರುಮೇವನ್ನು, 4-5 ಕೆಜಿಯಷ್ಟು ಒಣಮೇವನ್ನು ಹಾಗೂ ಪ್ರತಿ ಜಾನುವಾರುಗಳಿಗೆ 2 ಕೆಜಿಯಿಂದ 2.5 ಕೆಜಿವರೆಗೂ ಹಾಲಿನ ಇಳುವರಿಯ ಮೇಲೆ ಅವುಗಳಿಗೆ ಪಶು ಆಹಾರವನ್ನು ನೀಡಿ ಇಲ್ಲಿ ಪಾಲನೆ ಪೋಷಣೆ ಮಾಡ್ತಾ ಇದ್ದೀವಿ. ಈ ಮುರ್ರಾ ತಾರು 8-10 ಲೀಟರ್ವರೆಗೂ ನಮಗೆ ಹಾಲನ್ನು ಕೊಡ್ತವೆ. ಸುರ್ತಿ ಒಂದು 6-7 ಲೀಟ್ರ್ ಕರುಗಳಿಗೆ ಕುಡಿಸಿದ ನಂತರ ಅಷ್ಟು ಹಾಲನ್ನು ಕೊಡ್ತವೆ. ಇವು ಹಾಲುಗಳನ್ನು KMFನವರಿಗೆ ನಾವು ಮಾರಾಟ ಮಾಡ್ತೇವೆ. ಜಾನುವಾರುಗಳನ್ನು ಮೇಯಿಸಬೇಕಾದ್ರೆ ಬಹಳಷ್ಟು ಜನ ರೈತರು ಬಂದಾಗ ಕೇಳ್ತಾರೆ, ನಮ್ಮಲ್ಲಿ ಕರುಗಳೇ ಬದುಕೋದಿಲ್ಲ ಅನ್ನತಕ್ಕಂಥ ಒಂದು ಪ್ರಶ್ನೆಯನ್ನು ಕೇಳ್ತಾ ಇರ್ತಾರೆ. ಕರುಗಳು ಬದುಕಬೇಕಂದ್ರೆ ಅವಕ್ಕೆ ಚೆನ್ನಾಗಿ ಹುಟ್ಟಿದ ಮೊದಲ ಒಂದು 1-10 ದಿವಸದವರೆಗೆ ಚೆನ್ನಾಗಿ ಗಿಣ್ಣದ ಹಾಲನ್ನು ಕುಡಿಸಬೇಕು. ಕುಡಿಸಿದ ಮೇಲೆ ನಾವು ಅವುಗಳಿಗೆ ಜಂತುನಾಶಕ ಔಷಧವನ್ನು ರೆಗ್ಯುಲರಾಗಿ ಹಾಕಿಸ್ತಾ ಇರಬೇಕು. ಫಸ್ಟ್ ನಾವು 10-15 ದಿವಸದ ಒಳಗೆ ಪ್ರಥಮವಾದ ಜಂತುನಾಶಕ ಔಷಧ, ಆಮ್ಯಾಗೆ ಪ್ರತಿ 3 ತಿಂಗಳಿಗೊಮ್ಮೆ 2 ಸಲ ಹಾಕಿ, ವರ್ಷಕ್ಕೆ 2 ಸಲ ಮಾತ್ರ ಜಂತಿನ ಔಷಧವನ್ನು ನಾವು ಹಾಕ್ತಾ ಇರ್ತೇವೆ. ಹೀಗಾಗಿ ನಮ್ಮಲ್ಲಿ ಕರುವಿನ ಮರಣದ ಸಂಖ್ಯೆ ಬಹಳಷ್ಟು ಕಡಿಮೆ ಇದೆ. ಇಲ್ಲವೇ ಇಲ್ಲ ಅಂದ್ರೂ ಆಶ್ಚರ್ಯ ಆಗೋದಿಲ್ಲ ನಿಮಗೆ. ರೋಗ
ತಡೆಗಟ್ಟಲು ನಾವು ಕಾಲು ಬೇನೆ ಮತ್ತು ಬಾಯಿ ಬೇನೆಯ ಲಸಿಕೆಯನ್ನು 2-3 ಸಾಲೆ ನಮ್ಮ ಜಾನುವಾರುಗಳಿಗೆ ಕೊಡ್ತೇವೆ, ಗಂಟಲು ಬೇನೆಯ ಲಸಿಕೆಯನ್ನು ಕೊಡ್ತೇವೆ. ಹೀಗಾಗಿ ರೋಗಗಳ ಒಂದು ಬಾಧೆ ಬಹಳಷ್ಟು ಕಡಿಮೆ ಅಂದರೆ ಆಶ್ಚರ್ಯ ಆಗಲಿಕ್ಕಿಲ್ಲ. ನಾವು ಈಗ ಯಾವ ರೈತರು ಅಥವಾ ಯಾರು ಬಂದು ಇಲ್ಲಿ ಟ್ರೈನಿಂಗ್ ಬಂದರೆ ಅವರಿಗೆ ಒಂದು ದಿವಸದ ಮಟ್ಟಿಗೆ ನಾವು ಪೂರ್ತಿ ಟ್ರೈನಿಂಗನ್ನು ಇದರಲ್ಲಿ ಯಾವ ರೀತಿ ಜಾನುವಾರುಗಳನ್ನು ನಿರ್ವಹಣೆ ಮಾಡ್ತೀವಿ ಮತ್ತು ಮೇವಿನ ಬೆಳೆಗಳನ್ನು ಹೆಂಗೆ ಉತ್ಪಾದನೆ ಮಾಡಬೇಕು, ಯಾವ ಮೇವಿನ ಬೆಳೆಯನ್ನು ಯಾವ ಕಾಲಕ್ಕೆ ಹಾಕಬೇಕು, ಪೌಷ್ಟಿಕ ಆಹಾರವನ್ನು ಹೆಂಗೆ ಕೊಡಬೇಕು, ಆಮ್ಯಾಗ ಪಶು ಆಹಾರವನ್ನು ಯಾವ ರೀತಿ ನೀಡಬೇಕು, ಎಷ್ಟು ನೀಡಬೇಕು ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿಯನ್ನು ನಾವು ರೈತರಿಗೆ ಇಲ್ಲಿ ಬಂದವರಿಗೆ ತಿಳುವಳಿಕೆ ನೀಡ್ತಾ ಇದ್ದೀವಿ. ಒಟ್ಟಾರೆ ಉತ್ತಮ ಜಾತಿಯ ಎಮ್ಮೆ ತಳಿಗಳನ್ನು ಪಾಲನೆ ಮಾಡುವುದರ ಜೊತೆ ಅವುಗಳಿಂದ ಹುಟ್ಟುವ ಕೋಣಗಳನ್ನು ಆರೋಗ್ಯಕರವಾಗಿ ಬೆಳೆಸಿ ವೀರ್ಯವನ್ನು ಸಂಗ್ರಹ ಮಾಡಿ ಶುದ್ಧ ತಳಿಗಳನ್ನು ಉಳಿಸಿ ಬೆಳೆಸಲು ಸಹಕರಿಸ್ತಾ ಇರೋ ಈ ಕೇಂದ್ರದ ಕಾರ್ಯ ಮೆಚ್ಚುವಂಥದ್ದು. ಮಂಜುನಾಥ ಯಡಳ್ಳಿ, ನ್ಯೂಸ್ 18 ಕನ್ನಡ, ಧಾರವಾಡ. ಇಂದು ಕರ್ನಾಟಕದುದ್ದಕ್ಕೂ ವಿವಿಧ ಬಾಳೆ ತಳಿಗಳ ಬೇಸಾಯವನ್ನ ಕಾಣಬಹುದು. ಆದರೆ ಹೆಚ್ಚು ಪ್ರಚಲಿತದಲ್ಲಿ ಇರುವಂತದ್ದು G9. ಇದಕ್ಕೆ ರೋಗಗಳ ಬಾಧೆ ಕಡಿಮೆ ಇದ್ರೂ ಎಲೆ ಚುಕ್ಕೆ ರೋಗ ಮಾತ್ರ ಬಹುವಾಗಿ ಕಾಡುತ್ತೆ. ಇದರ ತೀವ್ರತೆ ಹೆಚ್ಚಾದ್ರೆ ನಿರೀಕ್ಷಿತ ಇಳುವರಿಯನ್ನ ಕಾಣದೆ ರೈತ ನಷ್ಟವನ್ನ ಅನುಭವಿಸ್ತಾನೆ. ಹೀಗಾಗಿ ಬಾಳೆ ಬೆಳೆಗಾರರು ಈ ರೋಗದ ಲಕ್ಷಣಗಳನ್ನು ಅರಿತು ಸೂಕ್ತ ನಿಯಂತ್ರಣ ಕ್ರಮಗಳನ್ನ ಕೈಗೊಳ್ಳೋದು ಬಹುಮುಖ್ಯ. ಸಿಗಟೂಕ ಎಲೆ ಚುಕ್ಕೆ ರೋಗ ಇದು ಶಿಲೀಂಧ್ರಿಯದಿಂದ ಬರುವ ಅತಿ ಮುಖ್ಯ ರೋಗ. ಬಾಳೆ ಬೆಳೆಯುವ ಎಲ್ಲಾ ಪ್ರದೇಶಗಳಲ್ಲೂ ಇದು ಕಂಡುಬರುತ್ತದೆ. ಎಲೆಯ ಪತ್ರ ಹರಿದು ನಾಶವಾಗೋದ್ರಿಂದ ಆಹಾರ ಉತ್ಪಾದನಾ ಕ್ರಿಯೆ ಕುಂಠಿತಗೊಳ್ಳುತ್ತೆ. ಇದರಿಂದ ಹಣ್ಣು ಮತ್ತು ಕೊನೆಯ ಗಾತ್ರ ಚಿಕ್ಕದಾಗಿ ನೇರವಾಗಿ ಇಳುವರಿಯ ಮೇಲೆ ಪ್ರತಿಕೂಲ ಪರಿಣಾಮ ಬೀರುತ್ತದೆ. ಕೆಲವು ಸಂದರ್ಭಗಳಲ್ಲಿ ಶೇಕಡ 50% ಹಾನಿಯಾಗಿರುವ ಉದಾಹರಣೆಗಳು ಇವೆ. G9 ಬಾಳೆಯಲ್ಲೂ ಇದರ ಬಾಧೆ ಕಂಡುಬರುವುದರಿಂದ ರೈತರು ಸೂಕ್ತ ನಿರ್ವಹಣಾ ಕ್ರಮಗಳನ್ನು ಅಳವಡಿಸಿ ಬಾಳೆಯನ್ನ ಈ ರೋಗದಿಂದ ರಕ್ಷಿಸಿಕೊಳ್ಬೇಕು ಅಂತಾರೆ ತಜ್ಞರು. ಈ G9 ಬಾಳೆಗೆ ಅಥವಾ ಪಚ್ಚಬಾಳೆಗೆ ಬರತಕ್ಕಂಥ ಪ್ರಮುಖವಾದ ರೋಗ ಅಂತ ಹೇಳಿದ್ರೆ ಸಿಗಟೂಕ ಎಲೆ ಚುಕ್ಕೆ ರೋಗ. ಸಿಗಟೂಕ ಎಲೆ ಚುಕ್ಕೆ ರೋಗ ಅಂತಕ್ಕಂಥ ರೋಗ ಏನಿದೆ, ಇದು ಪ್ರಾರಂಭದ ಹಂತದಿಂದ ಹಿಡಿದು ಅಂದ್ರೆ 2 ತಿಂಗಳ ಹಂತದಿಂದ ಹಿಡಿದು ನಮಗೆ ಕೊನೆ ಕಡಿಯುವ ಹಂತದ ಎಲ್ಲಾ ಒಂದು ಬೆಳವಣಿಗೆ ಹಂತದಲ್ಲಿ ಕಾಡ್ತಕ್ಕಂಥ ಒಂದು ಪ್ರಮುಖವಾದ ರೋಗ ಅಂತ ಹೇಳಿದ್ರೆ ತಪ್ಪಾಗಲಾರದು. ಮತ್ತೆ ಈ ರೋಗ ಎಂತ ಎಲ್ಲಿ ಯಾವ ವಾತಾವರಣದಲ್ಲಿ ಜಾಸ್ತಿ ಬರುತ್ತಪ್ಪ ಅಂತ ಹೇಳಿದ್ರೆ ಯಾವ ಒಂದು ನೆಲದಲ್ಲಿ ನಮಗೆ ನೀರು ಹೆಚ್ಚಾಗಿ ನಿಲ್ತದೆ ಅಥವಾ ನೀರು ಚೆನ್ನಾಗಿ ಬಸಿಯೋದಿಲ್ಲ ಅಂತ ಕಡೆ ನಾವು ನಾಟಿಯನ್ನು ಮಾಡಿದ್ದೆ ಅದರಲ್ಲಿ ಅಂತ ಒಂದು ತಾಕುಗಳಲ್ಲಿ ಅಂತ ಒಂದು ಬಾಳೆ ಪ್ರದೇಶಗಳಲ್ಲಿ ನಾವು ಹೆಚ್ಚಾಗಿ ಈ ಸಿಗಟೂಕ ಅಂತಕ್ಕಂಥ ಒಂದು ಎಲೆ ಚುಕ್ಕೆ ರೋಗವನ್ನು ನಾವು ನೋಡ್ತಾ ಬಂದಿದ್ದೇವೆ. ಜೊತೆಗೆ ಈ ಒಂದು ಅಂತರವನ್ನು ಎಲ್ಲಿ ನಾವು ನಿರ್ದಿಷ್ಟವಾದ ಅಂತರವನ್ನು ಕಾಯ್ಕೊಂಡಿಲ್ಲ, ಎಲ್ಲಿ ನಾವು ತೀರಾ ಹತ್ತಿರವಾಗಿ ನಾವು ಅಂತರವನ್ನು ಮಾಡಿ ನಾವು ಬೇಸಾಯ ಮಾಡಿದ್ದೀವಿ ಅಂತ ಒಂದು ಪ್ರದೇಶಗಳಲ್ಲೂ ಸಹ ನಾವು ಈ ಸಿಗಟೂಕ ಎಲೆ ಚುಕ್ಕೆ ರೋಗವನ್ನು ನಾವು ಕಂಡುಬಂದಿದೆ. ಈ ರೋಗದ ಪ್ರಮುಖ ಲಕ್ಷಣಗಳಂದ್ರೆ ಮೊದಲನೆಯದಾಗಿ ಗಿಡದ ಕೆಳಭಾಗದ ಎಲೆಗಳಲ್ಲಿ ಹಳದಿ ಬಣ್ಣದ ಚುಕ್ಕೆಗಳು ಕಂಡುಬರುತ್ತವೆ. ಕಾಲಕ್ರಮೇಣ ಅದು ಇಡೀ ಎಲೆಗೆ ಹರಡಿ ಕಂದು ಬಣ್ಣಕ್ಕೆ ತಿರುಗಿ ಕೊನೆಗೆ ಕಪ್ಪಗಾಗುವುದನ್ನ ನೋಡಬಹುದು. ಈ ಚುಕ್ಕೆಗಳು ನೋಡೋಕೆ ಹಕ್ಕಿಯ ಕಣ್ಣಂತೆ ಕಾಣೋದ್ರಿಂದ ಇದನ್ನ ಬರ್ಡ್ಸ್ ಐ ಸ್ಪಾಟ್ ಅಂತ ಕೂಡ ಕರೆಯೋದುಂಟು. ಈ ರೋಗ ಬಂದ ಗಿಡಗಳಲ್ಲಿ ಆಹಾರದ ಉತ್ಪಾದನೆ ಕಡಿಮೆಯಾಗಿ ಗಿಡಗಳು ಸರಿಯಾಗಿ ಬೆಳವಣಿಗೆ ಆಗೋದಿಲ್ಲ. ಜೊತೆಗೆ ಗೊನೆ ಬರುವ ಸಮಯದಲ್ಲಿ ಈ ರೋಗ ತೀವ್ರವಾಗಿದ್ರೆ ಗೊನೆಗಳ ತೂಕ ಹಾಗೂ ಕಾಯಿಗಳ ಗುಣಮಟ್ಟ ಕಡಿಮೆಯಾಗಿ ಇಳುವರಿ ಕುಂಠಿತಗೊಳ್ಳುತ್ತೆ. ಆದ್ದರಿಂದ ಈ ರೋಗದ ನಿಯಂತ್ರಣಕ್ಕೆ ಸೂಕ್ತ ಕ್ರಮಗಳನ್ನು ಅನುಸರಿಸಬೇಕು ಅಂತಾರೆ ತಜ್ಞರು. ಸೊ ಇನ್ನ ಈ ರೋಗದ ಒಂದು ನಿಯಂತ್ರಣಕ್ಕೆ ಈ ಒಂದು ರೋಗವನ್ನು ಯಾವ ರೀತಿ ನಾವು ಹತೋಟಿಯನ್ನು ಮಾಡಬಹುದು ಅಂತ ಹೇಳಿದ್ರೆ
ಮೊಟ್ಟ ಮೊದಲನೆಯದಾಗಿ ಹತೋಟಿ ಕ್ರಮ ಅಂತ ಹೇಳಿದ್ರೆ ಚೆನ್ನಾಗಿ ಬಸ್ತೋಗ್ತಕ್ಕಂತ ನೀರು ನಿಲ್ಲದೆ ಇರತಕ್ಕಂತ ಗೋಡು ಮಣ್ಣಿನಲ್ಲಿ ಅಥವಾ ಗೋಡು ಮಿಶ್ರಿತ ಕೆಂಪು ಮಣ್ಣಿನಲ್ಲಿ ನಾವು ಈ ಒಂದು ಬಾಳೆಯನ್ನು ನಾವು ಬೇಸಾಯ ಮಾಡೋದ್ರಿಂದ ಸ್ವಲ್ಪ ಮಟ್ಟಿಗೆ ನಾವು ಈ ಒಂದು ಸೀಗಟೋಕೆ ಎಲೆ ಚುಕ್ಕಿ ರೋಗದ ಮೇಲೆ ಹತೋಟಿಯನ್ನು ಇಡ್ಬೋದು. ಇನ್ನು ಎರಡನೇ ಒಂದು ವಿಧಾನ ಅಂತ ಹೇಳಿದ್ರೆ ಏನಪ್ಪ ಅಂತ ಹೇಳಿದ್ರೆ ನಾವು ನಿರ್ದಿಷ್ಟವಾದ ಅಂತರದಲ್ಲಿ ನಾವು ಬೇಸಾಯ ಮಾಡ್ತಕ್ಕಂಥದ್ದನ್ನು ನಾವು ಕಲಿಬೇಕು. ಉದಾಹರಣೆಗೆ ನಾವು ಜೀನೇನ್ ಬಾಳೆಯನ್ನು ಬರೇ ಬಾಳೆ ಬೆಳೆಯನ್ನೇ ಒಂದು ಪ್ರದೇಶದಲ್ಲಿ ಬೆಳೆಯೋದಾದರೆ 6 ಅಡಿ 6 ಅಡಿ ಸಾಲಿಂದ ಸಾಲಿಗೆ 6 ಅಡಿ ಗಿಡದಿಂದ ಗಿಡಕ್ಕೆ 6 ಅಡಿ ನಾವು ದಾಯವನ್ನು ಮಾಡ್ತಕ್ಕಂಥದ್ದು. ಅಥವಾ ಅಡಿಕೆಯಲ್ಲಿ ನಾವು ಅಂತರ ಬೆಳೆಯನ್ನು ಮಾಡೋದಾದರೆ ನಾವು 9 9 ಅಥವಾ 9 8 ದಾಯ ಮಾಡಿಕೊಂಡು ನಾವು ಈ ಒಂದು ಬೆಳೆಯನ್ನು ಬೆಳೀತಕ್ಕಂಥದ್ದು. ಇನ್ನು ಹತ್ತಿರ ಹೆಚ್ಚೆಚ್ಚು ಹತ್ತಿರ ನಾವು ಈ ಒಂದು ನಾಟಿಯನ್ನು ಮಾಡಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಈ ಒಂದು ಬಾಧೆ ಹೆಚ್ಚಾಗ್ತದೆ. ಆ ಒಂದು ದೃಷ್ಟಿಯಿಂದ ಸ್ವಲ್ಪ ನಿರ್ದಿಷ್ಟವಾದ ಒಂದು ಸಮಯದ ಏನು ಒಂದು ದಾಯ ಅಂತ ಏನು ಕರಿತೀವಿ ಆ ಅಂತರದಲ್ಲಿ ನಾವು ನಾಟಿ ಮಾಡ್ತಕ್ಕಂಥದ್ದನ್ನು ಅಭ್ಯಾಸ ಮಾಡ್ಕೋಬೇಕು. ಇನ್ನು ಮೂರನೇ ವಿಧಾನ ಏನಪ್ಪ ಅಂತ ಹೇಳಿದ್ರೆ ನಾವು ಎಲ್ಲಿ ರೋಗದ ತೀವ್ರತೆ ಹೆಚ್ಚಾಗಿರ್ತದೆ ಅಂಥ ಕಡೆ ಭಾಳ ರೋಗ ಹೆಚ್ಚಾಗಿರ್ತಕ್ಕಂಥ ಎಲೆಗಳನ್ನು ಕೊಯ್ದು ನಾಶ ಮಾಡಬೇಕು. ಯಾವುದೇ ಕಾರಣಕ್ಕೂ ಆ ಎಲೆಗಳನ್ನು ನಾವು ಕೊಯ್ದು ಬಿಟ್ಟು ನಮ್ಮ ಹೊಲದಲ್ಲೇ ಹಾಕಬಾರ್ದು. ಹೊಲದಲ್ಲೇ ಹಾಕಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಆ ಒಂದು ರೋಗ ಮತ್ತೆ ಉಲ್ಬಣಗೊಳ್ಳಿಕ್ಕೆ ನಾವು ಸಹಾಯ ಮಾಡ್ದಂಗೆ ಆಗ್ತದೆ. ಹಾಗಾಗಿ ರೋಗ ಬಂದು ಬಾಧಿತ ಒಂದು ಎಲೆಗಳನ್ನು ನಾವು ಕಿತ್ತುಬಿಟ್ಟು ಅವನ್ನು ಹೊರಗಡೆ ಹಾಕ್ತಕ್ಕಂಥದ್ದು ಅಥವಾ ನಾಶ ಮಾಡ್ತಕ್ಕಂಥ ಒಂದು ವಿಧಾನವನ್ನು ಸಹ ನಾವು ಅನುಸರಿಸ್ಕೋಬೇಕಾಗ್ತದೆ. ಇನ್ನು ಕೆಮಿಕಲ್ ಮೆಥಡಿಗೆ ಬಂದರೆ ಅಂದರೆ ರಾಸಾಯನಿಕಗಳ ಒಂದು ಸಿಂಪರಣೆಗೆ ಬಂದರೆ ನಾವು ಶಿಲೀಂದ್ರನಾಶಕಗಳಿದ್ದಾವೆ. ಆ ಶಿಲೀಂದ್ರನಾಶಕಗಳನ್ನು ನಾವು ಶಿಫಾರಸು ಮಾಡ್ತೇವೆ. ಮೊದಲನೆಯದಾಗಿ ನಾವು ಹೆಕ್ಸಾಕೊನಜೋಲ್ ಅಂತ ಹೇಳಿ ಆ ಹೆಕ್ಸಾಕೊನಜೋಲ್ ಒಂದು ಶಿಲೀಂದ್ರನಾಶಕ ಏನಿದೆ ಆ ಶಿಲೀಂದ್ರನಾಶಕವನ್ನು ನಾವು 2 ml 1 ಲೀಟರ್ ನೀರಿಗೆ ನಾವು ಮಿಶ್ರಣ ಮಾಡಿ ನಾವು ಸಿಂಪರಣೆಯನ್ನು ಮಾಡ್ಬೋದು. ಅಥವಾ ಕಾರ್ಬನ್ ಡೈಜಿಮ್ 2 ಗ್ರಾಮ್ 1 ಲೀಟರ್ ನೀರಿಗೆ ನಾವು ಮಿಶ್ರಣ ಮಾಡಿ ಅದನ್ನು ಸಿಂಪರಣೆಯನ್ನು ಮಾಡ್ಬೋದು. ಅಥವಾ ಪ್ರೋಪಿಕನಜೋಲ್ ಅಂತಕ್ಕಂಥ ಒಂದು ಏನು ಶಿಲೀಂದ್ರನಾಶಕ ಇದೆ ಆ ಶಿಲೀಂದ್ರನಾಶಕವನ್ನು ನಾವು 1 ml 1 ಲೀಟರ್ ನೀರಿಗೆ ಮಿಶ್ರಣ ಮಾಡಿ ನಾವು ಅದನ್ನು ಸಿಂಪರಣೆಯನ್ನು ಮಾಡ್ಬೋದು. ಅಥವಾ ಥಯೋಫಿನೈಟ್ ಮಿಥೈಲ್ ಅಂತಕ್ಕಂಥ ಒಂದು ಶಿಲೀಂದ್ರನಾಶಕ ಏನಿದೆ ಅದನ್ನು 2 ಗ್ರಾಮ್ 1 ಲೀಟರ್ ನೀರಿಗೆ ಮಿಶ್ರಣ ಮಾಡಿ ನಾವು ಸಿಂಪರಣೆಯನ್ನು ಮಾಡ್ಬೋದು. ಅಥವಾ ಪೈರೋಕ್ಲೋಸ್ಟ್ರುಬಿನ್ ಅಂತ ಹೇಳಿ ಹೊಸದಾದ ಒಂದು ಶಿಲೀಂದ್ರನಾಶಕ ಇದೆ. ಆ ಪೈರೋಕ್ಲೋಸ್ಟ್ರುಬಿನ್ ಆದರೆ ನಾವು 1 ಗ್ರಾಮ್ 1 ಲೀಟರ್ ನೀರಿಗೆ ನಾವು ಮಿಶ್ರಣವನ್ನು ಮಾಡಿ ನಾವು ಅದನ್ನು ಸಿಂಪರಣೆಯನ್ನು ಮಾಡ್ಬೋದು. ಹೀಗೆ ಮೇಲೆ ಹೇಳಿರ್ತಕ್ಕಂಥ ಎಲ್ಲ ಕ್ರಮಗಳನ್ನು ನಾವು ಸಮಗ್ರವಾಗಿ ಹತೋಟಿ ಮಾಡಿದ್ರೆ ನಾವು ಈ ಎಲೆ ಚುಕ್ಕೆ ರೋಗದ ಮೇಲೆ ನಾವು ಹತೋಟಿಯನ್ನು ಇಡ್ಬೋದು. ಇಂದಿನ ಅನ್ನದಾತ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀವಿ. ಮತ್ತಷ್ಟು ಮಾಹಿತಿಗಳ ಜೊತೆ ನಾಳೆಯ ಅನ್ನದಾತ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.